ಮೀಸಲಾತಿ ಇಲ್ಲದಿದ್ದರೆ ಮಹಿಳೆಯರು ಅಡುಗೆ ಮನೆಯಿಂದ ಹೊರಬರುತ್ತಿರಲಿಲ್ಲ. ಉದ್ಯೋಗಸ್ಥ ಅಥವಾ ಮಧ್ಯಮ ಮತ್ತು ಬಡ ವರ್ಗದ ಮಹಿಳೆಯರು ಕೋವಿಡ್ನಿಂದ ಮಾನಸಿಕ ದೈಹಿಕವಾಗಿ ಸಾಕಷ್ಟು ಒತ್ತಡ ಅನುಭವಿಸುತ್ತಿದ್ದಾರೆಂದು ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಪುಷ್ಪಾ ಅಮರನಾಥ್ ದೂರಿದರು. ಪಟ್ಟಣದ ಹಡಗಲಿ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಪಕ್ಷ ಸಂಘಟನೆ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಮಹಿಳೆಯರಿಗೆ ಸಮಾನವಾದ ಮೀಸಲಾತಿ ಅಸ್ತ್ರ ಸಿಕ್ಕಿದ್ದು ಸಂವಿಧಾನದ ಹಕ್ಕಿನಿಂದ ಸರ್ವರಿಗೂ ಸಮಬಾಳು ಎಂಬ ಅಂಬೇಡ್ಕರ್ ಬುದ್ಧ ಬಸವಣ್ಣನವರ ಕನಸಿನಂತೆ ಈಗ ಸಾಮಾಜಿಕ ಸಾಧನೆಯಾಗಿದೆ. ಹಾಗಾಗಿ ಮಹಿಳೆಯು ಶಕ್ತಿಯಾಗಿ ದೇಶಕ್ಕೆ ಮಾದರಿಯಾಗುವ ಸಮಯ ಬಂದಾಗಿದೆ. ದೇಶದಲ್ಲಿ ಪುಲ್ವಾಮಾ ದಾಳಿ ನಡೆಯದಿದ್ದರೆ ಬಿಜೆಪಿಯವರು ಅಧಿಕಾರಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ಹಸಿ ಹಸಿ ಸುಳ್ಳನ್ನ 100 ಬಾರಿ ಹೇಳಿ ಹೇಳಿ ಅಧಿಕಾರದ ಗದ್ದುಗೇರಿದ ಬಿಜೆಪಿಯ ಸಾಧನೆ ಶೂನ್ಯವಾಗಿದೆ. ಯುವಕರಿಗೆ ಉದ್ಯೋಗ ಸೃಷ್ಟಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಹಾಗೂ ಬಿಜೆಪಿಯು ಸ್ವಾತಂತ್ರ್ಯಕ್ಕೆ ಹೋರಾಟ ನಡೆಸಿಲ್ಲ, ದೇಶ ಕಟ್ಟಿಲ್ಲ. ಆದರೆ ನಮ್ಮಿಂದಲೇ ದೇಶವೆಂದು ಬೀಗುತ್ತಿರುವ ಬಿಜೆಪಿಯವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲು ಮಹಿಳಾ ಕಾಂಗ್ರೆಸ್ ಪಣ ತೊಡಬೇಕಾಗಿದೆ. ಮೊಬೈಲ್ ಅನ್ನ ದೇಶಕ್ಕೆ ಕೊಡುಗೆ ನೀಡಿದ್ದು ರಾಜೀವ್ ಗಾಂಧಿ, ಆದರೆ ಅದೇ ಮೊಬೈಲ್ನಿಂದಲೇ ಕಾರ್ಯನಿರ್ವಹಿಸುತ್ತಿರುವ ಬಿಜೆಪಿಯವರು ಮೊಬೈಲ್ನಿಂದಲೇ ಉತ್ತರ ನೀಡುವ ಕಾಲ ದೂರವಿಲ್ಲ ಎಂದರು. ಸಲ್ಲಿಸಿ ನಾನು ನನ್ನ ಪ್ರವಾಸವನ್ನ ಆರಂಭಿಸಿದ್ದೇನೆ. ನಿನ್ನೆ ಮೊದಲ 3 ತಾಲೂಕುಗಳಿಗೆ ಭೇಟಿ ಕೊಟ್ಟಾಗ ಈಗ ತಾನೆ ಒಂದಷ್ಟು ದಿನಗಳ ನಂತರ ನಮ್ಮ ಮಾನ್ಯ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಚುಕ್ಕಾಣಿಯನ್ನ ಹಿಡಿದ ನಂತರ ಪಕ್ಷ ಈಗ ಮತ್ತಷ್ಟು ಚೇತರಿಕೆಯನ್ನ ಪಡೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಖಂಡಿತ ಸಂಘಟನೆಯ ಶಕ್ತಿಯನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿ ಚುನಾವಣೆಯಲ್ಲಿ ಬರ್ತಕ್ಕಂತ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದು ಶತ ಸಿದ್ಧವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಮೇಡಮ್ ಅವ್ರು ಬಂದ್ಬಿಟ್ಟು ನಮ್ಗೆ ಎಲ್ಲರಿಗೆ ಸಂಘಟನೆ ರೀತಿಯಲ್ಲಿ ಮತ್ತು ಒಂದು ಬಿಜೆಪಿಯ ಒಂದು ಸರ್ಕಾರ ಯಾವ ರೀತಿ ಹೆಣ್ಮಕ್ಳಿಗೆ ಸಹಕಾರಿ ಆಗಿದೆ ಅಂತಂದೇಳಿ ಇವತ್ತು ನಾವು ಇನ್ನೂ ತಿಳ್ಕೊಬೇಕಾಗಿದೆ ತುಂಬಾ. ಅದಕ್ಕೆ ಅದನ್ನೆಲ್ಲದನ್ನ ಎಚ್ಚರಿಸೋದಕ್ಕೆ ಇವತ್ತು ಮೇಡಮ್ ಅವ್ರು ಬಂದಿದ್ದಾರೆ. ಅವರಿಗೆ ನೀವೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಲತಾ ಮಲ್ಲಿಕಾರ್ಜುನ್ ಅವರು ತಮಗೆಲ್ಲ ಪರಿಚಯಿತರು, ಅವರಿಗೂ ಅವರು ಕೂಡ ಅಬ್ಸರ್ವರ್ ಆಗಿ ಹಾಕಿದ್ದಾರೆ. ಇನ್ನೇ ಸಂದರ್ಭದಲ್ಲಿ ಹುಲಿಕಟ್ಟೆ ಚಂದ್ರಪ್ಪ, ಮೈದೂರು ರಾಮಣ್ಣ, ರಾಮದುರ್ಗದ ವಾಗೀಶ್, ಪುಷ್ಪಾ ದಿವಾಕರ್, ವಿಜಯಲಕ್ಷ್ಮಿ, ಕಂಚಿಕೇರಿ, ಹರ್ಷದ್ ಮತ್ತೂರು, ಬಸವರಾಜ್, ಉದಯಶಂಕರ್, ರಾಜಪ್ಪ, ಅಡವಿಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು.